Sanskrita ಶಿಕ್ಷಕರಿಗಾಗಿ ಆಯೋಜಿಸಿದ ಸಂಸ್ಕೃತ ಪ್ರಶಿಕ್ಷಣ ವರ್ಗದ ಸಮಾರೋಪದ ಕೊನೆಯ ಕ್ಷಣದಲ್ಲಿ ಸೇರಿರತಕ್ಕಂಥ ವೈದ್ಯಕೀಯ ಮಹಿಳೆಯರ ವರ್ಗದ ಪ್ರಭುತ್ವ ಶಿಕ್ಷಕರು ವಿದ್ಯಾರ್ಥಿಗಳ ಶಿಕ್ಷಕರಾಗಿರ್ತಕ್ಕಂಥವರಿಗೆ ಎಲ್ಲರನ್ನು ಉದ್ದೇಶಿಸಿ ಇವರು ಮಾತನಾಡಲಿಕ್ಕೆ ಇಚ್ಛಿಸುತ್ತೇನೆ. ಈಗೆಲ್ಲ ಬರಬೇಕಾದ್ರೆ ಯಾಕಾದರೂ ಹೋಗಬೇಕು ನಾವು ಶಿಬಿರಕ್ಕೆ ಅಂತ ಹೇಳುವಾಗ ಸಂಸ್ಕೃತ ಶಿಕ್ಷಣ ನಿರ್ದೇಶನ ಯಾಕಾದರೂ ಇತ್ತು ಅನ್ನೋ ಯೋಜನೆ ಮಾಡ್ತಾ ಇದ್ದೆ. ಏನು ಕೆಲಸ ಇದೆ ಅಂತೇಳಿ ಇಲ್ಲ ಸರ್, ಆತ್ಮಮುಖ್ಯಾಗಿ ಇಲ್ಲ ಅಂತ ಹೇಳೋದಿಲ್ಲ. ನಿಮಗೆ 10 ದಿವಸ ಇಲ್ಲಿ ಕಳೆದ ಕಲಿಯಲಿಕ್ಕೆ ಹೇಗಂತಿದೆ? 365 ದಿವಸ ಮಕ್ಕಳನ್ನು ಒಂದು ಶಿಕ್ಷಣ ಮಾಡಬೇಕು, ಪಾಠ ಕಲಿಸ್ಬೇಕಲ್ಲ, ಅವಾಗ ಏನಿಸ್ತು? ನಿಜವಾದ ಸೋಲುಗಳಲ್ಲಿ ಇಲ್ಲ, ನಿಜವಾದ ಸೋಲು ಅಲ್ಲಿ ನಿಮಗೆ ಆ ಸೋಲಿನಿಂದ ಆಗಬಾರದು ಅಂತ ನಿಮ್ಮನ್ನು ಗೆಲ್ಲಿಸ್ಲಿಕ್ಕಾಗಿ ಈ ಪ್ರಶಿಕ್ಷಣ ಅವರಿಗೆ ನೀವು ತಲೆಪಿಸಬಾರದು ಅಂತ ಅರಣ್ಯ ಹೇಳಿದ್ದೇನೆ. ಹಿಂದಿನ ದಿವಸ ಶಿಕ್ಷಕ ವೃತ್ತಿಯನ್ನು ಗೌರವಿಸಬೇಕು, ವೃತ್ತಿ ಗೌರವವನ್ನು ನೀಡಬೇಕು. ಶಿಕ್ಷಕ ವೃತ್ತಿ ಯಾಕೆ ಮಹತ್ವ ಅನ್ನೋದು ಸ್ವಾಧ್ಯಾಯ ನಿಮಗಿದ್ರೆ ನೀವು ಪಾಠ ಮಾಡಲಿಕ್ಕೆ ಅರ್ಹತೆ, ಪೂರ್ವ ಪಾಠ ನೀವು ಮಾಡ್ಕೊಳ್ಳದಿದ್ರೆ ನೀವು ಅವರಿಂದ ಕಲಿತ ತಗ್ಗಿಸ್ತೀರಿ. ನಾವು ನಿಮ್ಮಿಂದ ಬಯಸ್ಕೊಳ್ಳೋದು ಇಷ್ಟೇ. ಏನು ಈ ಸಂಸ್ಕೃತ ಪ್ರಶಿಕ್ಷಣ ಮಾಡ ಭಾಳ ಚೆನ್ನಾಗಿ ಮಾಡಿದ್ದಾರೆ, ರೊಟ್ಟಿ ಮಾಡುತ್ತಿದ್ದಾರೆ, ಚಪಾತಿ ಮಾಡುತ್ತಿದ್ದಾರೆ, ಊಟ ಮಾಡಿದ್ದೇವೆ, ಮಲಗಿದ್ದೇವೆ, ಎದ್ದಿದ್ದೇವೆ, ಏನು ಬೇಕು ನಿಮ್ಮಿಂದ ಯಾವ ಜೈಕಾರು ನಮ್ಗೆ ಬೇಕಾಗಿದೆ. ನಾವೊಂದನ್ನು ಬಯಸ್ತೇವೆ, ಏನು ಇದನ್ನ ನೀವೊಂದು ಸಾರ್ಥಕ ಮಾಡಿದರೆ ಅದು ನೀವು ಈ ಕ್ಷೇತ್ರಕ್ಕೆ ಸಲ್ಲಿಸುವ ಒಂದು ಅಭಿನಂದನೆ. ಹೇಗೆ ಸಾರ್ಥಕ ಮಾಡಬೇಕು, ಹೇಗೆ ಸಾರ್ಥಕ ಮಾಡಬೇಕು? ಸಂಸ್ಕೃತ ಶಿಕ್ಷಕರು ಅಂದರೆ ಸಮಾಜ ಇವರು ಸುಸಂಸ್ಕೃತವನ್ನು ಗುರುತಿಸಬೇಕು, ಮೊದಲು ನಿಮ್ಮನ್ನು ಗೌರವಿಸಬೇಕು, ನಿಮ್ಮ ನಡವಳಿಕೆ ನಿಮ್ಮ ಕಂಡ ತಕ್ಷಣ ಗೌರವಿಸ್ತೇವೆ. ಜೊತೆಗೆ ಒಂದು ಆಹ್ವಾನ ಕೊಡ್ತೇವೆ, ಏನಂತಂದ್ರೆ ಒಬ್ಬ ಶಿಕ್ಷಕರು 180 ದಿನ ಶಿಕ್ಷಕರು ಇದ್ದೀರಿ, ಒಬ್ಬ ಶಿಕ್ಷಕರು ಮುಂದಿನ 1 ವರ್ಷದೊಳಗೆ 10 ಜನ ವಿದ್ಯಾರ್ಥಿಗಳನ್ನ ನೀವು ಸಿದ್ಧಪಡಿಸುವ ಒಂದು ಪ್ರಮಾಣ ಮಾಡಿ. 10 ಜನ ನೀವು ಒಬ್ಬರು ಶಿಕ್ಷಕರು 10 ಜನ ಸಿದ್ಧಪಡಿಸ ಸಾಕು ಮಾಡ್ತೀರಾ? ಊಟ ಆಗಿದೆ ನಿಮಗೆ ಧ್ವನಿ ಬರಬೇಕು. 10 ಜನ ಶಿಕ್ಷಕರು ನೀವು ಸಿದ್ಧಪಡಿಸಿ. ಮುಂದಿನ ವರ್ಷ ನಾವು ಸಂಸ್ಕೃತ ನಿರ್ದೇಶನಕ್ಕೆ ವಿಶ್ವವಿದ್ಯಾಲಯಕ್ಕೆ ನಾವು ಕೇಳ್ಕೊಳ್ತೇವೆ, ಇಲ್ಲಿ ಸ್ಥಳಾವಕಾಶ ವ್ಯವಸ್ಥೆ ಇನ್ನೂ ಹೆಚ್ಚಿನದಾಗಿ ಮಾಡ್ಕೊಳ್ತೇವೆ, ಇನ್ನೂ ಹೆಚ್ಚಿನ ದೊಡ್ಡ ರೀತಿಯಲ್ಲಿ ಮಾಡ್ಕೊಳ್ತೇವೆ. ಆ 10 ವಿದ್ಯಾರ್ಥಿ ನೀವು ಕರ್ಕೊಂಡು ಬಂದು ನೀವು ಅವರಿಗೆ ಇಲ್ಲಿ ಪಾಠ ಮಾಡಬೇಕು. ಅದು ನಾವು ನೋಡಬೇಕು ಸದ್ಯನ ಆ ಒಂದು ಪಣ ಕೊಟ್ಟರೆ ಅಂತಾದ್ರೆ ಈ 10 ಜನ ಪ್ರಶಿಕ್ಷಣ ವರ್ಗ ನಿಜವಾಗಿ ಸಾರ್ಥಕತೆ ಕಾಣಿಸ್ತದೆ. ಅದು ಸಾರ್ಥಕ ಆಗಿದೆ, ಸಾರ್ಥ ಆಗ್ತದೆ. ನಮ್ಮ ಮನೆಯಲ್ಲಿ ನಾನು ವಿಶ್ವವಿದ್ಯಾಲಯ ಅಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟೋ ಜೊತೆಗೆ ಸೇರಿಕೊಂಡೇ ಮಾಡ್ತಿದ್ದೇವೆ. ಜೊತೆಗೆ ಸಂಸ್ಕೃತ ಭಾರತಿ 20 ವರ್ಷಗಳಲ್ಲಿ ನಾವು ಜೊತೆ ಕಾರ್ಯ ಮಾಡ್ತಿದ್ದೇವೆ. ಹಾಗಾಗಿ ಈ ನನ್ನ ಮನೆ ಸಂಸ್ಕೃತ ಭಾರತಿ ಒಪ್ಕೊಳ್ತಕ್ಕಂಥ ವಿಶ್ವಾಸ ನಾನು ಪ್ರದೇಶದಲ್ಲಿದ್ದ ಹಾಗೆ ಆ ರೀತಿಯಲ್ಲಿ ಮಾಡುವ ಮಕ್ಕಳ ನಮ್ಮ ಈ ವರ್ಗ ಇದೆ ಸಾರ್ಥಕ ಆಗ್ತದೆ. ನಮ್ಮ ಪರಿಸ್ಥಿತಿ ಏನಾಗಿದೆ,
ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿಃ ಜಾನಾಮಿ ಅಧರ್ಮಂ ನ ಚ ಮೇ ಪ್ರವೃತ್ತಿಃ ಜ್ಞಾನ ಅರ್ಥ ಆಯ್ತಾ? ನಮಗೆ ಗೊತ್ತು ಎಲ್ಲರೂ ಧರ್ಮ ಏನು ಅಂತೇಳಿ, ಆದರೆ ಆಚರಣೆ ಮಾಡಲಿಕ್ಕೆ ನಂತರ ಅಧರ್ಮ ಏನು ಅಂತ ಗೊತ್ತು ನಮಗೆ, ಆದರೆ ಅದು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ. ಇದನ್ನು ತೊಡೆದು ಹಾಕಬೇಕು, ಇದನ್ನು ನೀವು ದೂರ ಮಾಡಬೇಕು. ಕೌರವ ಕೃಷ್ಣನ ಕೇಳ್ತಾನೆ, ದಾನಾಮಿ ಧರ್ಮ ನಟನೇ ಪ್ರವೃತ್ತಿ, ದಾನಾಮಿ ಅಧರ್ಮ ನಟನೇ ಪ್ರವೃತ್ತಿ ಅಂತ. ನನಗೆ ಗೊತ್ತಿದೆ ಕೃಷ್ಣ ಧರ್ಮ ಏನು ಅಂತೇಳಿ, ಗೊತ್ತಿಲ್ಲ ಅಂತ ಅಲ್ಲ, ಅದನ್ನ ಮನಸ್ಸು ಗೊತ್ತಾಗಿಲ್ಲ. ಅಧರ್ಮ ಏನು ಅಂತ ನನಗೆ ಗೊತ್ತಿದೆ, ಆದರೆ ಅದನ್ನು ಹೊರಬರಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಕಟ್ಟ ಮಾಡಿದ್ದೆ. ನೀವು ಅಂತಹ ಒಂದು ಕಟ್ಟಡಕ್ಕೆ ನೀವು ಬಂದಕ್ಕೆ ಒಳಗಾಗಬಾರದು, ನೀವು ಯಾರು ಗೌರವ ಆಗಬಾರದು. ಮತ್ತೆ ಅರ್ಜುನ ಆಗ್ಬೇಕು, ಅರ್ಜುನ ಆಗ್ಬೇಕು. ಇದೊಂದು ಪ್ರಯೋಗವನ್ನು ಮಾಡಿ ನೀವು ವಿದ್ಯಾರ್ಥಿಗಳಿಂದೆ ಬೇಕಾದಷ್ಟು ಭಗವದ್ಗೀತೆ ಇರ್ಬೋದು, ಎಷ್ಟೋ ಒಂದು ಸಂಸ್ಕೃತವಾಗಿರ್ತಕ್ಕಂಥ ಪುಸ್ತಕಗಳು ಸಿಗ್ತವೆ, ಗ್ರಂಥಗಳು ಸಿಗ್ತವೆ, ಬೇಕಾಗಿರ್ತಕ್ಕಂಥ ಗದ್ಯ ಪ್ರತಿಯೊಂದು ಸಿಗ್ತವೆ, ಪ್ರಬಂಧನ ನಿರ್ಣಯ ಮಾಡುವ ಒಂದು ಸ್ಪರ್ಧೆ ಮಾಡಿಸೋದನ್ನು ಮಾಡಿ ಸಿದ್ಧಪಡಿಸಿ ಇರೋದನ್ನೇ ಕೊಡಿ. ಭಗವದ್ಗೀತೆ ಕೊಡಿ, ಹದಿನೆಂಟು ಅಧ್ಯಾಯದಿಂದ ಹದಿನೆಂಟು ಎರಡುಗಳಾಗಿ ಮಾತನಾಡ್ಬೋದು ಏನು ತೊಂದರೆ ಇಲ್ಲ. ಅಂತಹ ಒಂದು ಅವ್ಯಾಸವನ್ನು ನೋಡಿ ಮಾಡಿ. ಹದಿನೆಂಟು ಅಧ್ಯಾಯ ಈಗ ಮುನ್ನೂರ ರೂಪಾಯಿ ಒಂದು ವರ್ಷದೊಳಗೆ ಹತ್ತು ಜನ ವಿದ್ಯಾರ್ಥಿಗಳಿಗೆ ನಾನು ಕಲಿಸ್ತೇನೆ. ಇದೇ ಪ್ರಮಾಣ ಸಾಧನ ಖಂಡಿತವಾಗಿ ನೀವು ಸಹ ಬೆಳಿತೀರಿ, ಜೊತೆಗೆ ಆ ಮಕ್ಕಳನ್ನು ಸಹ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಒಬ್ಬ ಶಿಕ್ಷಕನಾಗಿರ್ತಕ್ಕಂಥವನು ವಿದ್ಯಾರ್ಥಿಗಳ ಮುಂದೆ ಹೋದಾಗ ತಲೆ ತಗ್ಗಿಸಬಾರದು. ಇದನ್ನು ನನ್ನ ಉದ್ದೇಶ ಹೇಳಬೇಕು, ತಲೆ ತಗ್ಗಿಸಬಾರದು. ನಿಮ್ಮ ಮಾತು ಸ್ಪಷ್ಟವಾಗಿರಬೇಕು, ಸ್ವಚ್ಛಂದವಾಗಿರಬೇಕು, ಆಧರಣೀಯವಾಗಿರಬೇಕು, ಅನುಕರಣೀಯವಾಗಿರಬೇಕು, ಆದರ್ಶವಾಗಿರಬೇಕು. ಪುಸ್ತಕದಲ್ಲಿರೋದು ಹೇಳೋದು ಪಾಠ ಅಲ್ಲ, ಪುಸ್ತಕದಲ್ಲಿರೋದಷ್ಟೇ ಹೇಳೋದಿಲ್ಲ, ನೀವು ಮಾಡ್ಕೊಂಡು ಬಂದಿದ್ದೀರಿ ಅದಷ್ಟೇ ಪಾಠ ಅಲ್ಲ. ಪುಸ್ತಕದ ಹೊರತುಪಡಿಸಿ ನೀವು ಈಗ ಹೇಳ್ತಿರಲ್ಲ ವಿಷಯ ಕೊಡ್ತಿರಲ್ಲ, ಅದು ನಿಜವಾದ ಪಾಠ, ಜೀವನ ಮೌಲ್ಯ. ಅದನ್ನು ನೀವು ತುಂಬಬೇಕು ಅಂತಂದ್ರೆ ನೀವು ಸದೃಢರಾಗಬೇಕು. ನನಗೆ ವೇದಿಕೆ ಗಟ್ಟಿದ್ರೆ ಕುಡಿಯೋರು ಎಷ್ಟು ಬೇಕಾದ್ರೂ ಕುಡಿಯಬಹುದು ಅಂತ ಹೇಳಿ, ವೇದಿಕೆ ಗಟ್ಟಿದ್ರೆ ಅದು ಎಷ್ಟು ಬೇಕಾಗ್ತದೆ. ಆ ವೇದಿಕೆ ನಿಮ್ಮಲ್ಲಿ ಇಲ್ಲ ಅಡಿಪಾಯ ಅದು ಇಷ್ಟು. ಈ ಸಂಸ್ಕೃತ ಈ ವರ್ಗದ ಉದ್ದೇಶ ಮೂಲ ಉದ್ದೇಶ ನಿಮ್ಮಲ್ಲಿ ಲೋಪವಿಲ್ಲ, ಯಾವುದೇ ಎಲ್ಲರೂ ಲೋಪದೋಷ ಇರ್ತದೆ, ನಮ್ಮನ್ನು ಲೋಪದೋಷ ಇರ್ತದೆ, ಎಲ್ಲರೂ ಲೋಪದೋಷ ಇರ್ತದೆ. ಇನ್ನೊಬ್ಬರು ಲೋಪದೋಷ ಬಿಡುವುದು ನಮ್ಮ ಗುಣ ಆಗಬಾರದು, ನಮ್ಮ ಲೋಪದೋಷವನ್ನು ತಿದ್ದುಕೊಳ್ಳೋದು ಗುಣ ಆಗಬೇಕು, ನಮ್ಮ ಲೋಪದೋಷವನ್ನು ತಿದ್ದುಕೊಳ್ಳೋದು ಗುಣ ಆಗಬೇಕು. ನನಗೆ ಬರೋದಿಲ್ಲ, ನಾನು ಮಾತನಾಡಿ ಲಂಚ್ತೇನೆ ಅಂತ ಲಂಚಿಗೆ ನೀವು ಬಿಟ್ಟು ಮಾತನಾಡೋದು ಕಷ್ಟ ಆಗೋದು ಆರಂಭದಲ್ಲಿ. ಆದರೆ ಯಾವುದೂ ಕಷ್ಟ ಅಲ್ಲ, ನಮಗೆ ಇಷ್ಟ ಅಂದ್ಬಿಟ್ರೆ ನಮ್ಗೆ ಕಷ್ಟ ಆಗ ನೋಡಿ. ಪರ್ವತಾರೋಹ ಮಾಡಬೇಕಾದ್ರೆ ಬಹಳ ಕಷ್ಟ ಅನ್ನಿಸ್ತದೆ, ಆದರೆ ಪರ್ವತಾರೋಹ ಮಾಡುವುದೇ ನಮಗೆ ಇಷ್ಟ ಆದರೆ ಆ ಇಷ್ಟ ಆದ ವ್ಯಕ್ತಿಗೆ ಪರ್ವತಾರೋಹ ಸುಲಭವಾಗ್ತದೆ ಅಲ್ವಾ? ನನಗೆ ಯಾವುದೇ ಆಸಕ್ತಿ ಇರ್ತದೋ ಅದು ಸುಲಭವಾಗ್ತದೆ. ನನಗೆ ಚಾಲನೆ ಮಾಡೋದು ಕಷ್ಟ ಆಗ್ತದೆ ಅಂತ ನಾನು ಚಾಲನೆ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಚಾಲನೆ ಮಾಡೋದು ಇಷ್ಟ ಆಗ್ತದೆ ಅಂತಾದರೆ ನಾನು ಚಾಲನೆ ಮಾಡೋದು ಕಲಿತೇನೆ ಅಲ್ವಾ? ಪಾಠ ಮಾಡೋದು ಕಷ್ಟ ಆಗ್ತದೆ ಅಂತಂದ್ರೆ ನಾನು ಶಿಕ್ಷಕ ಆಗಬೇಕಾಗುತ್ತೆ. ಪಾಠ ಮಾಡೋದು ಇಷ್ಟ ಆಗ್ತದೆ ಅಂತಾದರೆ ನಾನು ಶಿಕ್ಷಕನಾಗ್ತೇನೆ, ಉತ್ತಮ ಗುರು ಆಗ್ತೇನೆ, ವಿಷಯ ಮಂಡಳಿ ಮಾಡ್ತೇನೆ ಅಲ್ವಾ? ಹಾಗೆ ಪಾಠ ಯಾವುದೇ ಆಗಲಿ ಅಥವಾ ಯಾವುದೇ ಆಗಿರಲಿ ನೀವು ಇಷ್ಟಪಟ್ಟು ಅದನ್ನು ಅಧ್ಯಯನ ಮಾಡಿ, ಸಂಸ್ಕೃತವನ್ನು ಕಷ್ಟಪಟ್ಟು ಅಧ್ಯಯನ ಮಾಡಿಬಿಡಿ, ಇಷ್ಟಪಟ್ಟು ಅಧ್ಯಯನ ಮಾಡಿ ಅದು ನಿಮ್ಮದಾಗ್ತದೆ, ನಿಮ್ಮ ಸ್ವತ್ತು ಆಗ್ತದೆ, ನಿಮ್ಮ ಆಸ್ತಿ ಆಗ್ತದೆ, ನಿಮ್ಮ ಆಸ್ತಿ ಹೆಚ್ಚಾಗ ಸರಿಯಲ್ಲ ಸಾಧ್ಯ. ಈ ಹತ್ತು ದಿವಸದಲ್ಲಿ ನಿಮ್ಮದು ಬಹಳ ಆರಂಭ ಕ್ಲೇಷಗಳಿದ್ರು ಅಥವಾ ನೋವುಗಳಿದ್ರು ಏನೋ ಕಟ್ಟಿಲ್ಲ ಒಕ್ಕಡಾಗಿ ಬರ್ತಿರ್ಬೋದು, ಆದರೆ ಒಂದು ಹತ್ತು ದಿನದಲ್ಲಿ ನಿಮಗೆ ಬಹುಶಃ ಉತ್ತಮವಾಗಿರ್ತಕ್ಕಂಥ ಅಂಶ ಸಿಕ್ಕಿದೆಯಲ್ವ? ವ್ಯಾಕರಣದಲ್ಲಿರ್ಬೋದು, ವಾಕ್ಯ ರಚನೆಯಲ್ಲಿರ್ಬೋದು,
ಪಾಠ ಮಾಡಬೇಕೇ ಒಂದು ವಿಧಾನ ಇರ್ಬೋದು, ಎಲ್ಲ ಲೋಪದೋಷವಾಗ್ತಾ ಇದ್ದಾರೆ, ಉಚ್ಚಾರಣೆಗಳ ಬಗ್ಗೆ ಆಗಿರ್ಬೋದು, ಕೂಡ ಪ್ರತಿಯೊಂದಕ್ಕೂ ನಿಮಗೆ ಕಾರಣ ನೀವು ಶಿಕ್ಷಕರಾಗಿ ಕಲಿಸ್ಕೊಡ್ತಾರೆ. ನೀವು ಶಿಕ್ಷಕರು ಅದೇ ನಿಮ್ಮ ಶಿಕ್ಷಕರಾಗಿ ನಿಮಗೆ ಕೆಲವೊಂದು ತಿಳುವಳಿಕೆ ಕೊಡ್ತಾರೆ. ನಿಮ್ಮಲ್ಲಿ ತಿಳುವಳಿಕೆ ಇಲ್ಲ ಅಂತಲ್ಲ, ತಿಳುವಳಿಕೆ ಹೊರೆ ಹಚ್ಚಿದ್ದಾರೆ, ಹೊರೆ ಹಚ್ಚಿದ್ದಾರೆ, ನಿಮ್ಮನ್ನು ಮತ್ತೆ ಪ್ರಕಾಶವಾಗಿ ಮಾಡಿದ್ದಾರೆ. ಇದನ್ನ ನೀವು ಆಸ್ತಿಯನ್ನು ಕಟ್ಕೊಂಡು ಹೋಗ್ಬೇಕು, ಬಂಗಾರ ಮಟ್ಟಿಗೆ ಇದನ್ನು ಕಟ್ಕೊಂಡು ಹೋಗ್ಬೇಕು. ಈ ಆಸ್ತಿಯನ್ನು ನೀವು ಅಲ್ಲಿ ಹೋಗಿ ನಿಮ್ಮ ಪ್ರದೇಶದಲ್ಲಿ ಹಂಚಿಬಿಟ್ಟು ಹಂಚಿ ನಿಮ್ಮದು ಬಹಳ ಜೀವಿ ಒಬ್ಬರಿಂದ ಹಂಚಿ ಬಹಳ ಜೀವಿ. ಹಾಗಾಗಿ ನಾವು ಹೇಳಿದ ಬಾಳಲ್ಲಿ ಬೆಳೆದ ಮಕ್ಕಳು ತಪ್ಪೇ ಅಂತ ಹೇಳ್ತೇನೆ, ನೀವು ಕೊಟ್ಟಿರ್ತಕ್ಕಂಥ ಈ ವಸ್ತುವನ್ನು ಹತ್ತೆ ಅಂತ ಹೇಳ್ತೇನೆ. ಮುಂದಿನ ವರ್ಷ ಈ ಶಿಬಿರಕ್ಕೆ ಸಂಸದ ನಿರ್ದೇಶನಕ್ಕಾಗಿ ವಿಶ್ವವಿದ್ಯಾಲಯಕ್ಕೆ ನೀವು ಹೇಳಬೇಕು, ನಮಗೆ ಶಿಕ್ಷಣ ಈ ಪ್ರೋಗ್ರಾಮ್ ಯಾವ ಮಾಡ್ತೀವಿ ಅಂತ ಹೇಳಬೇಕು. ಯಾರಾದರೂ ಪ್ರೋಗ್ರಾಮ್ ಹೋಗಬೇಕು ಅಂತ ಕೇಳಲ್ಲ, ನಾವು ಯಾಕೆ ಕರೆಯಲಾಗಿದ್ದಾರೆ ಅಂತ ಹೇಳಬೇಕು. ಆ ವ್ಯವಸ್ಥೆ ಮಾಡ್ತೀವಿ ಅನ್ನೋ ವಿಶ್ವಾಸ ಇದೆ, ಅದನ್ನು ಮಾಡಬೇಕು. ಹಾಗಾದರೆ ಮಾತ್ರ ನಮಗೆ ಸಂಸ್ಕೃತವನ್ನು ವರ್ಧನೆ ಮಾಡಲಿಕ್ಕೆ ಬೆಳೆಸಲಿಕ್ಕೆ ಪ್ರವರ್ತನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜ್ಞಾನೀನಾಂಸಿ ಭಗವದ್ಗೀ ಬಲಾದಾಕರ್ಷಣೋಮಾಯ ಮಹಾಮಾಯ ಪ್ರಯಚ್ಛತಿ. ಜ್ಞಾನೀನಾಂಸಿ ಭಗವದ್ಗೀ ಅಂದರೆ ಜ್ಞಾನಿಗಳಿಗೆ ಅಂಥವನ್ನೂ ಸಾಲ, ಮಹಾಮಾಯ ಪ್ರಯಚ್ಛತಿ ಅಂತ ಹೇಳಿ ಮಾಯೆ ಬಿಡಲಿಲ್ಲ ಯಾರು. ಇದು ಯಾಕೆ ಮುಖ್ಯ ಹೇಳ್ತಾರೆ, ನೀವು ಇಲ್ಲಿಗೆ ಹೋದ ಮೇಲೆ ಮನೆ ಅಥವಾ ನಿಮ್ಮಿಂದು ಯಾವುದೇ ಜ್ಞಾನ ಹೋದರೂ ಮಾಯಿಗೆ ಬೇಡಬೇಡಿ. ಈ ಬೆಳಗ್ಗೆಯಿಂದ ಸಾಯಂಕಾಲದ ಒಂದು ರೂಢಿ ಮಾಡ್ತಾರೆ ನಿಮಗೆ. ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ನಿಮ್ಮ ನಿತ್ಯ ಶೋಷವನ್ನು ಮಾಡಿಕೊಂಡು ಯೋಗವನ್ನು ಮಾಡಿಕೊಂಡು ಅಲ್ವಾ, ಯಾವ ರೀತಿಯ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಯಾವ ರೀತಿಯ ನೀವು ಪಾಠ ಪ್ರವಚನ ಮಾಡ್ಕೊಂಡು ಬರಬೇಕು ಪರಿಗಣಿಸಿದ್ದಾಗಿದೆ ನಿಮಗೆ. ರಾತ್ರಿ ಒಂದು ತಾಸು ಮನರಂಜನೆಗೂ ಸಹ ಜ್ಞಾನೋಪಚಾರ ಅಂತ ನನ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ನನ್ನ ಪ್ರವಚನೆಲ್ಲ ನನ್ನನ್ನು ಕೇಳಿದ್ದೇನೆ, ನನಗೆ ಪ್ರತ್ಯಕ್ಷ ಬರಬೇಕೆಂದೆಲ್ಲ ನನ್ನನ್ನು ಕೇಳಿದ್ದೇನೆ. ಅಂದರೆ ಒಂದು ದಿನಚರಿಯ ಸಿದ್ಧಾರ ಇದೆ, ಆದರೆ ಇಲ್ಲಿಗೆ ಹೋದ ತಕ್ಷಣ ಮಹಾಮಾಯ ಪ್ರಯಚ್ಛತಿ ಜ್ಞಾನಿಗಳಾಗಿ ಹೋಗ್ತೀವಿ. ಜ್ಞಾನಿನ ಪ್ರತಿಯತ್ನವನ್ನು ಭಗವತಿ ಸಹ ಬಲಾ ಆಕರ್ಷ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಅಂತೇಳಿ ನೀವು ಮನೆ ಹೋದ ತಕ್ಷಣ ಮಾಯದ ಒಳಗಾಗಿ ಮತ್ತೆ ನಮ್ಮ ಕೇಂದ್ರ ಹೇಳೋದು ರೂಢಿ ಮಾಡ್ಕೊಂಡ್ರೆ ಈ ಶಿಬಿರದ ಹೊರತು ಬರುತ್ತೆ. ನೀವು ಇದೇ ಬರೀ ನೀವು ರೂಢಿ ಮಾಡಿದ ಎಲ್ಲಿಗೆ ಹೇಳೋದನ್ನ ನಿಮ್ಮ ಮನೆಯಲ್ಲಿ ಪರಿಪಾಠ ಮಾಡಿಕೊಳ್ಳಿ. ನಿಮ್ಮ ಎಲ್ಲರನ್ನೂ ಸಹ ಒಂದು ವಾತಾವರಣ ಸಿದ್ಧಪಡಿಸಿ. ಬೆಳಗ್ಗೆ ಮುಂಚೆ ಯೋಗ ಪ್ರಾಣಾಯಾಮ ಅಥವಾ ಪ್ರಾರ್ಥನೆಗಳನ್ನು ಮಾಡೋದ್ರಿಂದ ಮನಸ್ಸು ಎಷ್ಟು ಗೌರವಾಗ್ತದೆ ಅಥವಾ ಅರ್ಥವಾಗಿರ್ತದೆ, ಇದರ ಅನುಭವ ಬಂದಿದೆಯಲ್ವಾ. ಈ ಅನುಭವದಿಂದ ಯಾಕೆಂದರೆ ಕೇವಲ ಪಾಠ ಮಾಡುವುದೊಂದೇ ಅಲ್ಲ, ನಿಮ್ಮ ಜೀವನ ಚರಿಯೂ ಸಹ ಬದಲಾವಣೆ ಆಗ್ತದೆ. ನಿಮ್ಮ ಜೀವನದ ಪ್ರತಿಯೊಂದು ನಡವಳಿಕೆಯೂ ಸಹ ಪರಿವರ್ತನೆ ಆಗ್ತದೆ. ನೀವು ಸುಸಂಸ್ಕೃತರಾಗಬೇಕು ಅಂತಂದರೆ ಕೇವಲ ಮಾತಿನಲ್ಲ, ನಿಮ್ಮ ಕೃತಿಯಲ್ಲೂ ಸೇರಬೇಕಾಗ್ತದೆ, ನಿಮ್ಮ ಆಚರಣೆ ಸೇರಬೇಕಾಗ್ತದೆ. ನೀವು ಆದರ್ಶರಾಗ್ತೀರಿ, ಆದರ್ಶ ಶಿಕ್ಷಕರಾಗ್ತೀರಿ, ಸುಸಂಸ್ಕೃತ ಶಿಕ್ಷಕರಾಗ್ತೀರಿ. ಹಾಗಾಗಿ ಈ ಸಮಾರೋಪ ಸಮಾರಂಭ ಅಭಿಮಂಡನೆ ಹೇಳೋದನ್ನ ನಮಗೆ ಅಭಿಮಂಡನೆಗಿಂತ ಹೆಚ್ಚಾಗಿ ಒಂದು ನಿಬಂಧನೆ ಹೋಗಿದೆ. ಈ ನಿಬಂಧನೆ ಒಳಪಟ್ಟು ನೀವೆಲ್ಲರೂ ಸಹ ಮುಂದಿನ ವರ್ಷ ಮತ್ತೆ ಈ ಕ್ಷೇತ್ರಕ್ಕೆ ನಿಮ್ಮ ಜೊತೆ ಮತ್ತೆ 10 ಮಂದಿಯಂತೆ ಕರೆದುಕೊಂಡು ಬರುವ ಒಂದು ಕಾರ್ಯ ಮಾಡಿದ್ರೆ ಇನ್ನಿರ್ತಕ್ಕಂಥ 3-4 ದಿವಸಗಳಲ್ಲಿ ನೀವು ಜನರಿಗೆ ಪಾಠವನ್ನು ಮಾಡಿದ್ರೆ ಇರ್ತಾರೆ, ಅದು ಈ ಸಂಸ್ಕೃತ ವರ್ಗದ ಸಾರ್ಥಕ್ಯ ಕರ್ತನ ಶಕ್ತಿ ಬೇಕು. ಸಂಸ್ಕೃತದಲ್ಲಿ ಅವರು ಮಾಡಬೇಕು, ಅದನ್ನು ಮಾಡಿ ಅಂತೇಳಿ ಅನಿಸುತ್ತ ಅಂಶ ಸಮಯದ ಅಭಾವ ಅಂದರೆ ಎಲ್ಲ ಬಹಳ ದೂರ ದೂರದಿಂದ ಬಂದಿದ್ದೀರಿ, ಬಹಳ ದೂರ ದೂರದಂತೆ ಅದು ಸ್ವಲ್ಪ ಬೇಕಾದ ಅನಿವಾರ್ಯತೆ ಇದೆ. ನಿಮ್ಮೆಲ್ಲರನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆ ಭಗವಂತನಿಗೆ
ಬುದ್ಧಿ ಬಲ ಯಶಸ್ಸು ಧೈರ್ಯ ಕಾರ್ತೃತ್ವ ನಿರ್ಭಯತ್ವ ಅಜಾತ್ಯ ಎಲ್ಲ ಸಿದ್ಧಿಯನ್ನು ನನಗೆ ಅನುಗ್ರಹಿಸಿದ್ದೀನಿ. ಎಲ್ಲರಿಗೂ ಸಹ ಶಿಕ್ಷಕ ವೃತ್ತಿಯ ಆ ಗೌರವ ಆತ್ಮಗೌರವಿಗೆ ಹೆಚ್ಚಾಗಲಿ. ಇದರಲ್ಲಿ ನಿಮ್ಮಿದ್ದ ನೂರಾರು ವಿದ್ಯಾರ್ಥಿಗಳು ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಸಮಾಜ ಗೌರವವನ್ನು ಕಾಣಲಿ ಅಂತ ಆಶಿಸ್ತಾ ಇಲ್ಲಿ ಮಾತನಾಡುವ ಅನುಭವದಲ್ಲಿ ಒಬ್ಬರು ಮಾತನಾಡಿದರು. ಗಂಗಾ ನದಿಯನ್ನು ಸ್ವಚ್ಛ ಮಾಡುವ ಕೆಲಸ ಐದು ವರ್ಷ ನಡೀತಾ ಇದೆ ಅಂತ ಹೇಳಿ ಹಾಗೆ ನಾವು ಸಹ ಕಟಿಬದ್ಧರಾಗೋಣ. ನಾವು ಸಹ ಭಾಳ ಸ್ವಚ್ಛ ಮಾಡಬೇಕಾದ ಕೆಲಸ ಇದೆ. ನಮ್ಮ ಜೀವನದ ಸ್ವಚ್ಛತೆ ಮಾಡಿಕೊಳ್ಬೇಕು, ಭಾಷೆಯ ಸ್ವಚ್ಛತೆ ಮಾಡಿಕೊಳ್ಬೇಕು, ಜೊತೆಗೆ ನಮ್ಮ ಹೊರನಾಡಿನ ಸ್ವಚ್ಛತೆ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಸ್ವಚ್ಛ ಮಾಡಿಕೊಳ್ಬೇಕು, ನೆರೆಹೊರೆಯವರನ್ನು ಸ್ವಚ್ಛ ಮಾಡಬೇಕು, ನೆರೆಯವರು ಭಯ ಆಗಿರುವ ಹಾಗೆ ಸ್ವಚ್ಛ ಮಾಡಬೇಕು, ನೆರೆಹೊರೆಯವರು ಆ ರೀತಿ ಸ್ವಚ್ಛ ಮಾಡುವ ಕೆಲಸ ಆಗಲಿ ಅಂತ ಹೇಳಿ ಆಶಿಸ್ತಾ ನಿಮ್ಮೆಲ್ಲರ ಆ ಮನಸ್ಸಿನ ಪ್ರಾರ್ಥನೆಯನ್ನು ಭಗವಂತ ನೆರವೇರಿಸಬೇಕಾದ ಪ್ರಾರ್ಥನೆಯನ್ನು ನಿರ್ಮಿಸುತ್ತೇವೆ. ಶುಭಾಶಯ.